ಐದು ಐದು ಕ್ಷೇತ್ರಗಳನ್ನಾದ್ರೂ ಕೂಡ ಗೆಲ್ಲಬೇಕು. ಓ ಸಾರಿ ಸೊನ್ನೆ ಆಗಿತ್ತು ನಮಗೆ, ಓ ಸಾರಿ ಸೊನ್ನೆ ಆಗಿತ್ತು. ಎಲ್ಲರೂ ಒಗ್ಗಟ್ಟಾಗಿ, ನಮ್ಮ ಪಕ್ಷ ಇಲ್ಲಿದೆ ಯಾಕಂತಂದ್ರೆ ನಾವು ಅಪ್ಪರ ಹೌಸ್ಗೆ ಗೆದ್ದಿದ್ದೀವಿ ಇಲ್ಲಿ. ಇವನ್ ಗೆದ್ದಲ್ಲ, ಮಾದೇಗೌಡರ ಮಗ ಗೆಲ್ಲಿಲ್ವಾ? ಮಧು ಮಾದೇಗೌಡ ಗೆದ್ರು, ಅಂದ್ರೆ ಒಂದೇ ಜಿಲ್ಲೆ ಸೇರಿರ್ಲಿಲ್ಲ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಗೆದ್ದು. ಮಂಡ್ಯದಲ್ಲಿ ಹೋದ ಸಾರಿ ಸೊಂದೆ ಬಂದಿತ್ತು ನಮಗೆ, ಅಲ್ಲಿ ಗುಳಿಗೌಡ ಗೆದ್ದ, ಇಲ್ಲಿ ಮಧು ಮಾದೇಗೌಡ ಗೆದ್ರು. ಇಲ್ಲಿ ಶಕ್ತಿ ಇದೆ ನಮಗೆ. ಆದ್ರೆ ನೀವು ಸ್ವಲ್ಪ ಪುಕ್ಕುಲ್ತನ ಬಿಟ್ಟು ಹೊರಗಡೆ ಬಂದು ಧೈರ್ಯವಾಗಿ ಓಡಾಡಿದ್ರೆ ಜನ ನಿಮ್ ಜೊತೆ ನಿಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಪುಕ್ಕುಲ್ತನ ಬಿಡಿ, ಪುಕ್ಕುಲ್ತನ ಬಿಡಿ, ಧೈರ್ಯವಾಗಿ ಜನರ ಬಳಿ ಹೋಗಿ ಜನರಿಗೆ ತಿಳಿಸಿ. ಈಗ ನಾವು ಕೊಟ್ಟ ಮಾತನ್ನ ನಡ್ಕೊಂಡಿದ್ದೀವಿ, ಈಗ ಅನೇಕ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ. ನಾವು ಅಕ್ಕಿ ಕೊಟ್ಟಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟಿದ್ದೆ, ಫ್ರೀಯಾಗಿ. ಇವರು ಅದನ್ನ 5 ಕೆಜಿ ಮಾಡಿದ್ರು. 7 ಕೆಜಿ ಕೊಟ್ಟಿದ್ರು, ಇವ್ರ ಅಪ್ಪನ ಮನೆ ಗಂಟೆ ನೋಯ್ತಿತ್ತಪ್ಪ. ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಲ್ಲ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ಈಗಾಗಲೇ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಪ್ರತಿ ಮನೆಗೆ ಯಜಮಾನಿಗೆ 2000 ರೂಪಾಯಿ, 24,000 ರೂಪಾಯಿ. ನಮ್ಮ ಪ್ರೀತಿ ವಿಶ್ವಾಸ ಇದೆಯಲ್ವಾ? ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟ ಮಾಡದಂತೆ ನಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಒಂದೇವರ ಕೊಡುಗೆ ಅವನು ರಾಜಕೀಯದಿಂದ ನಿವೃತ್ತಿಯಾಗಿ ಮನೆಯಲ್ಲಿ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ನೀವು ಮನಸ್ಸು ಮಾಡಿದ್ರೆ ಒಳೆಯ ನಸೆ ಮುಗಿದ್ರು ಕೂಡ ಕೇಳ್ತೇವೆ. ನೀವು ಮನಸ್ಸು ಮಾಡಿದ್ರೆ ಅರ್ಕಲ್ಗೂಡಿನಲ್ಲೂ ಕೂಡ ಗೆಲ್ಲಬಹುದು. ನೀವು ಮನಸ್ಸು ಮಾಡಿದ್ರೆ ಆಸನನ್ನು ಕೂಡ ಗೆಲ್ಲಬಹುದು. 7 ಕ್ಷೇತ್ರಗಳಲ್ಲಿ ಕೂಡ ಗೆಲ್ಲಬಹುದು. ಇಲ್ಲಿ ದಲಿತರು, ಇನ್ನುಳಿದವರು, ರೈತರು, ಬಡವರು ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರ, ಜಿಲ್ಲೆ, ಅದರಲ್ಲಿ ಇವೆಲ್ಲ ಮನಸ್ಸು ಮಾಡಬೇಕು. ಈ ಸಾರಿ ಬಿಜೆಪಿ ಜೆಡಿಎಸ್ ನಮ್ಮ ವೋಟ್ ಡಿವೈಡ್ ಮಾಡಿಕೊಂಡು ಹುಷಾರಾಗಿದೆ. ಹಾಗಾಗಿ ಕಾಂಗ್ರೆಸ್ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ನಮಸ್ಕಾರಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರಗಳನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.